पुनरावृत्ति में किसी शब्द अर्थात वर्णों का समूह को अलग अलग करके लिखने की प्रक्रिया को वर्ण विच्छेद कहते हैं। सो मतों में होते नोड़ी किसी शब्द शब्द का अर्थ है वर्णों का समूह ना नाम लेके लिखते हैं। सो वर्णों के अध्ययन के बाद वर्ण करना तो अक्षर करना नोड़ी मेले अक्षर बड़ा अर्थपूर्ण समूह बना वर्णों के अर्थपूर्ण और सार्थक समूह को सो वर्णों का समूह अक्षर का दुगो को शब्द शब्द बनना अलग अलग करके लिखने की प्रक्रिया को वर्ण विच्छेद कहते हैं। वर्ण विच्छेद कहते हैं। तो चलिए देखते हैं कि इसके जो उदाहरण वर्ण विच्छेद मक्ले ना संभावले में लिखे वर्ण विच्छेद विच्छेद मीन्स बेरे मारो अलग अलग करना अक्षर करना बेरे बेरे मारो तो फॉर एग्जांपल ईगा ना वेन मारना ನಮ್ಮಲ್ಲಿ ಯಾರಾದ್ರೂ ಹೆಸರನ್ನ ತಗೋಣ ಯಾರ ಹೆಸರನ್ನ ತಗೋಣ ಓಕೆ ಸೊ ರಾಜು ಅಂತ ತಿಳಿಸು ಅಂತ ರಾಜು ಸೊ ನೀವು ವರ್ಣ ವಿಚ್ಛೇದನ ಮಾಡುವಾಗ ನಿಮ್ಗೆ ಬರಕಡಿ ಮಾತ್ರಕ್ಕೆ ಅನುಸಾರ ನಾನು ಮೊದಲೇ ಹೇಳ್ಕೊಟ್ಟಿದ್ದೀನಿ ಕೂಡ ಅಕ್ಷರಕ್ಕೆ ಬರಕಡಿ ಸೊ ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಈ ರಾ ರಾ ಅನ್ನುವಂಥದ್ದು ಹೇಗಾಗ್ತದೆ ಫಾರ್ ಎಕ್ಸಾಂಪಲ್ ರಾ ಪ್ಲಸ್ ಆ ರೈಟ್ ಹೀಗೆ ಮಾಡಿದ್ವಿ ನಾವು ರ ಪ್ಲಸ್ ಆ ರೈಟ್ ಇಲ್ಲಿ ಹಲಾಂತ ಚಿಹ್ನೆಯನ್ನ ಹಾಕ್ತೇವೆ ನಾನು ನಿಮಗೆ ವ್ಯಂಜನಗಳ ಪರಿಚಯ ಮಾಡಿಕೊಡುವಾಗ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನ ಅಂತ ಪರಿಚಯ ಮಾಡಿಕೊಟ್ಟಿದ್ದೇನೆ ಸೊ ಈ ವ್ಯಂಜನಗಳು ಏನಿದೆ ಈ ವ್ಯಂಜನಗಳು ಸ್ವರದ ಸಹಾಯದಿಂದ ಉಚ್ಚಾರವಾಗುವಂಥದ್ದು ಸೊ ಹಾಗಾಗಿ ಈ ರಾ ಅಥವಾ ಜು ಇದೆ ಅಲ್ವಾ ಇದು ಇದನ್ನ ನಾವು ವಿಂಗಡಣೆ ಮಾಡಿದ್ರೆ ಸೊ ನೀವೇನಾದ್ರೂ ಗುಣಿತಾಕ್ಷರ ಈ ಬರಕಡಿಯ ಮೂಲಕ ವಿಂಗಡಣೆ ಮಾಡಿದ್ರೆ ರ ಅನ್ನೋದು ರ ಪ್ಲಸ್ ಆ ಆಗುತ್ತೆ ಸೊ ಇದನ್ನ ಮರಿಬೇಡಿ ವ್ಯಂಜನ ಅಕ್ಷರಕ್ಕೆ ಹಲಾಂತ ಚಿಹ್ನೆ ಇದನ್ನ ಹಲಾಂತ ಚಿಹ್ನೆ ಅಂತ ಕರಿತೀವಿ ಮಕ್ಕಳಿಗೆ ಈ ಗೆರೆ ಹಲಾಂತ ಚಿಹ್ನೆ ಸೊ ಇದಿಲ್ಲದೆ ಇದ್ರೆ ನೀವು ವಿಂಗಡಣೆ ಮಾಡಿದ್ದು ವ್ಯರ್ಥ ಸೊ ಈ ವಿಂಗಡಣೆ ಈ ಗುರುತು ಅಥವಾ ಈ ಚಿಹ್ನೆ ಹಲಾಂತ ಚಿಹ್ನೆ ಇಲ್ಲ ಅಂದ್ರೆ ಈ ವ್ಯಂಜನ ಪರಿಪೂರ್ಣವಾಗಿರುತ್ತೆ ಪರಿಪೂರ್ಣ ಅಂದ್ರೆ ಇದಕ್ಕೆ ಸ್ವರ ಸೇರ್ಕೊಂಡಿದೆ ಅಂತಲೇ ಅರ್ಥ ಸೊ ಇದನ್ನ ಬಿಡಿಸಿದ್ರೆ ಏನಾಗುತ್ತೆ ಹೀಗಾಗುತ್ತೆ ಸೊ ಅಂದ್ರೆ ಅರ್ಥ ಈ ಚಿಹ್ನೆ ಇದ್ರೆ ಅಲ್ಲಿ ಸ್ವರ ಇಲ್ಲ ಅದನ್ನ ಆಡ್ ಮಾಡಿದ್ರೆ ಪರಿಪೂರ್ಣ ವ್ಯಂಜನ ಆಗುತ್ತೆ ಅನ್ನೋದು ಅರ್ಥ ಸೊ ವ್ಯಂಜನವನ್ನ ವಿಚ್ಛೇದನ ಮಾಡಬಹುದು ವರ್ಗೀಯ ಆತ್ರ ಅವರ್ಗೀಯ ಅದನ್ನೇ ಆಗಲಿ ವಿಚ್ಛೇದನ ಮಾಡುವಾಗ ಈ ಹಲಾಂತ ಚಿಹ್ನೆಯನ್ನ ಮರಿಬೇಡಿ ಫಾರ್ ಎಕ್ಸಾಂಪಲ್ ರಾಜು ಅಂದ್ರೆ ರ ಪ್ಲಸ್ ಆ ರಾಯ್ತ ಜು ಇಲ್ಲಿಗೆ ಪ್ಲಸ್ ಅನ್ನ ಆಡ್ ಮಾಡ್ಕೋಬೇಕು ಜು ನೀವು ಸೊ ವ್ಯಾಕರಣ ಅನುಸಾರ ಏನಿ ನೀವು ಬರದ ಕಡೆ ನೋಡ್ತಾರೆ ಜು ಪ್ಲಸ್ ಮೂ ಅಲ್ವಾ ಜು ಆಗುತ್ತೆ ರಾಜು ರಾಜು ಈ ಒಂದು ವಿಧವನ್ನ ಅಥವಾ ಈ ರೀತಿಯನ್ನ ಅಂದ್ರೆ ಅಕ್ಷರಗಳನ್ನ ಬೇರೆ ಬೇರೆ ಮಾಡಿ ಬಿಡಿಸಿ ಬರೆಯುವಂತ ರೀತಿಯನ್ನ ವರ್ಣ ವಿಚ್ಛೇದ ಅಂತ ಕರೀತಾರೆ ಸೊ ಒಂದಷ್ಟು ಉದಾಹರಣೆಗಳನ್ನ ನೋಡೋಣ ಆ ಮೂಲಕ ನನಗೆ ಬೇರೆ ರೀತಿಯ ಪದಗಳನ್ನು ಹೇಗೆ ಬಿಡಿಸ್ಬೇಕು ಅಂತ ಹೇಳ್ಕೊಡ್ತೇನೆ ವರ್ಣ ವಿಚ್ಛೇದವನ್ನ ಕಲಿತಕ್ಕ ಮೊದಲು ಮಕ್ಕಳೇ ನಾವು ಇನ್ನೊಂದು ರೀತಿಯ ಒಂದು ರಾಗ ಇಸ್ತಮಾಲ ರಾಗ ಇಸ್ತಮಾಲ ಸೊ ರಾಗವನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಬೇಕು ಸೊ ಇದ್ಯಾಕೆ ನಾನು ಹೇಳ್ಕೊಡ್ತಿದ್ದೇನೆ ವರ್ಣ ವಿಚ್ಛೇದದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ನೋಡಿ ಇನ್ನೊಂದಷ್ಟು ವರ್ಡ್ಸ್ ಇದೆ ಕರ್ನಾಟಕ ಓಕೆ ರಾಮಚಂದ್ರ ಓಕೆ ಸೊ ಫಾರ್ ಎಕ್ಸಾಂಪಲ್ ಸೊ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಸೊ ರಾಜು ಆಗಮಿಸಿದ ರಾಜು ಪದಗಳನ್ನು ಸ್ವಲ್ಪ ನೋಡ್ತಾ ಇಲ್ಲಿ
ರಾವಣನ ಬಿಡುಗಡೆ ಮಾಡುವಂತ ಬರುವಂತದ್ದು ಬೇಕಾಗ್ತದೆ. ಅದೇ ಇಲ್ಲಿ ರಾವಣ ಬಿಡುಗಡೆ ಮಾಡುವಂತ ಬರುವಂತದ್ದು ಬೇಕಾಗ್ತದೆ. ಇಲ್ಲಿ ರಾವಣ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾರೆ ರಾಜು ಬಿಡಿಸಿದ್ರು. ನಾನು ಆಗಲೇ ಹೇಳಿದ್ದೆ ರಾಜು ರಾಜು ರ ಪ್ಲಸ್ ಅ ಪ್ಲಸ್ ಇದನ್ನ ಪ್ಲಸ್ ಇದನ್ನ ಜಮ ಅಂತ ಕೂಡ ನಾವು ಕರಿತೀವಿ. ರ ಜಮ ಅ ಜಮ ಜ ಪ್ಲಸ್ ಮೀನ್ಸ್ ಜಮ ಉ. ಓಕೆ ರಾಜು ರಾಜಿಸ್ತಮಾಲ್ ಇದನ್ನ ನಾವು ರಾವನ್ನ ಈ ಬೇರೆ ಬೇರೆ ರೀತಿಯಲ್ಲಿ ಇಸ್ತಮಾಲ್ ಅಥವಾ ಬಳಸ್ತೇವೆ ಅಂತ ನಾನು ಹೇಳಿದ್ದೆ. ನೋಡ ಕೃಷ್ಣ ಮೂರ್ತಿ ನೋಡಿ ಬರಹ ಕಡೆಯನ್ನು ಬಳಸುವಾಗ ನಾವು ಕ ಪ್ಲಸ್ ರೂ ಬಳಸಿದ್ರೆ ಕ್ರೂ ಅಂತಲ್ವ ಕೃಷ್ಣ ಮೂರ್ತಿ. ಕ ಪ್ಲಸ್ ಇದನ್ನು ಜಮ ಅಂತ ಕೂಡ ನಾವು ಹೇಳ್ಬೋದು. ಸೊ ಹಲಾಂತ ಚಿಹ್ನ ವ್ಯಂಜನಾಕ್ಷರಗಳಿಗೆ ಹಲಾಂತ ಚಿಹ್ನ ಕಂಪಲ್ಸರಿ ಮಕ್ಕಳೇ ಮರಿಬೇಡಿ. ಹಲಾಂತ ಚಿಹ್ನ ಈ ಚಿಹ್ನೆಯನ್ನು ಹಲಾಂತ ಚಿಹ್ನ ಅಂತ ಕರಿತೀವಿ. ಮತ್ತೆ ಮತ್ತೆ ಹೇಳ್ತೀನಿ ಕೃಷ್ಣ ಮೂರ್ತಿ ಕ ಪ್ಲಸ್ ರ ಕ ಜಮ ರ ಕೃಷ್ಣಮೂರ್ತಿ ಕೃಷ್ಣ ಅಲ್ಲಿ ಉಚ್ಚಾರಣ ಬರಬೇಕು. ಅರ್ಧಾಕ್ಷರ ಮಾತ್ರ ಇದೆ ಅಂದ್ರೆ ಅರ್ಧದಲ್ಲಿ ಸ್ವರ ಇಲ್ಲ. ಸ್ವರ ಇಲ್ಲ ಅಂದ್ರೆ ನಾವು ಅದರೊಟ್ಟಿಗೆ ಯಾವುದೇ ಸ್ವರವನ್ನ ಆಡ್ ಮಾಡುವುದಿಲ್ಲ. ಸೊ ಬರಿ ಶಾಪೂರ್ತಿ ಶ ಪ್ಲಸ್ ನ ನ ನ ಪ್ಲಸ್ ಮೀನ್ಸ್ ನ ಜಮ ಆ ಕೃಷ್ಣ. ಸೊ ಮೂರ್ತಿ ಪ್ಲಸ್ ಮ ಪ್ಲಸ್ ಮೂರ್ತಿ ನೋಡಿ ಮೂರ್ತಿ ಇಲ್ಲಿ ರಾ ಉಚ್ಚಾರಣೆ ಏನಾಗುತ್ತೆ ನೀವು ಕಂಟಿನ್ಯೂ ಮಾಡಬಹುದು. ಅಷ್ಟೇ ಅಲ್ಲಿ ಸ್ವರ ಇಲ್ಲ ಹಾಗಾಗಿ ಇಲ್ಲಿ ಶಾಲನ್ನು ಬಳಸುವುದಿಲ್ಲ. ಹಾಗೆ ರಾ ಕೂಡ ಅರ್ಧ ಮಾತ್ರ ಬರ್ತದೆ. ಮೂರ್ತಿ ಪ್ಲಸ್ ಈ ರಸ್ವ. ಸೊ ಕೃಷ್ಣ ಕ ಪ್ಲಸ್ ರ ಕ್ರ ಶ ಪ್ಲಸ್ ನ ಪ್ಲಸ್ ಕೃಷ್ಣ ಕೃಷ್ಣ ಮೂ ಮೋ ಪ್ಲಸ್ ಮೂ ಮೂ ಪ್ರತಿ ರ ಪ್ಲಸ್ ನ ಪ್ಲಸ್ ಇ ಮೂರ್ತಿ ಕೃಷ್ಣ ಮೂರ್ತಿ. ಓಕೆ ರಾಮಚಂದ್ರ ಸಿ ರಾ ರ ಪ್ಲಸ್ ಆ ಸೋ ಅಲ್ವಾ. ಸೊ ರಾ ಮ ಮ ಪ್ಲಸ್ ಆ ಸೊ ಮ ಜಮ ಆ. ಓಕೆ ರಾಮ ಇಲ್ಲಿ ಡಾಟ್ ಇದೆಲ್ವಾ ಏನ್ ಮಾಡುದು ನಾನು ನಿಮಗೆ ಹೇಳಿದ್ದೇನೆ. ಯಾವಾಗ ವ್ಯಂಜನಗಳನ್ನ ಹೇಳಿಕೊಡುವಾಗ ಅನುನಾಸಿಕ ಮತ್ತೆ ಹೇಳಿದ್ದೇನಲ್ವಾ ಅನುನಾಸಿಕ ವ್ಯಂಜನ. ಸಿ ಇಲ್ಲಿ ಈಗ ಏನಾಗ್ತದೆ ಡಾಟ್ ಹಿಂದೆ ಯಾವ ಅಕ್ಷರ ಚ. ಸೊ ಹಾಗಾಗಿ ಚಂದ್ರ. ಸೊ ಓಕೆ ಚ ಪ್ಲಸ್ ಆ ಓಕೆ ಚ ಮಾಡಿದ್ವಿ. ಈಗ ಏನ್ ಮಾಡ್ಬೇಕಂದ್ರೆ ಈ ಡಾಟಿನ ಮುಂದಿನ ಸ್ವರ ಏನಿದೆ ಅಂತ ಒಮ್ಮೆ ಅಕ್ಷರ ಇದೆ ಚಂದ್ರ ದ ದ ಅಕ್ಷರ ಅಂದ್ರೆ ಯಾವ ಒಂದು ವರ್ಗಕ್ಕೆ ಬರುತ್ತೆ ದ ವರ್ಗದ ಐದನೇ ಅಕ್ಷರವನ್ನ ಈ ಡಾಟ್ ಬಂದು ಯೂಸ್ ಮಾಡ್ತೇವೆ ಅಂದ್ರೆ ನನ್ನ ಸಿಗ್ತದೆ ನ ಪ್ಲಸ್ ದ ಪ್ಲಸ್ ರ ಪ್ಲಸ್ ಆ ಚಂದ್ರ ರಾಮಚಂದ್ರ. ಇದನ್ನ ಹೆಸರು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಡಾಟ್ ಬದಲು ಡಾಟ್ ನಂತರ ಯಾವ ಅಕ್ಷರ ಇದೆ ದ ದ ತ ವರ್ಗದ ಕೊನೆಯ ವ್ಯಂಜನ ನೋಡ್ಬೇಕು. ಯಾವ ವರ್ಗ ಕೊನೆಯ ಸ್ವರ ಕೊನೆಯ ವ್ಯಂಜನ ನ ಆಗತ್ತೆ. ಸೊ ದಂತು ತ ವರ್ಗದ ಅಕ್ಷರ ಆ ವರ್ಗದ ಅನುನಾಸಿಕ ಸೊ ನ. ಹಾಗಾಗಿ ನಾನು ನಾವು ಬಳಸ್ಕೊಂಡಿದ್ದೆ ರಾಮಚಂದ್ರ. ಸೊ ಸಿ ನೀವು ಅಬ್ಸರ್ವ್ ಮಾಡಬೇಕು ಸಿ ಕರ್ನಾಟಕ ಪ್ಲಸ್ ಆ ಪ್ಲಸ್ ಕರ್ನಾಟಕ ಅರ್ಧ ಮಾತ್ರ ಉಚ್ಚಾರ ಮಾಡ್ತೇವೆ. ಸೊ ನಾಟಕ ಕರ್ನಾಟಕ ಪ್ಲಸ್ ಆ ಪ್ಲಸ್ ಪ್ಲಸ್ ಆ. ಸೊ ಮಕ್ಕಳೇ ನೀವು ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ ನೋಡಿ ಈ ಸಿಂಬಲ್ ಬಂದಿದೆಲ್ವ ಈ ಸಿಂಬಲ್ ಬಂದಾಗ ರಾ ಪಕ್ಕದಲ್ಲಿ ಸ್ವರ ಇಲ್ಲ ಕರ್ನಾಟಕ ಸ್ವರ ಇಲ್ಲ. ಅದೇ ಈ ಸಿಂಬಲ್ ಬಂದ್ರೆ ಇಲ್ಲಿ ರಾ ಹಿಂದಿನ ವ್ಯಂಜನ ಏನಿರುತ್ತೆ ಅದಕ್ಕೆ ಸ್ವರ ಇರುವುದಿಲ್ಲ ರಾದಕ್ಕೆ ಸ್ವರ ಇರುತ್ತದೆ. ಓಕೆ ಸೊ
सिंबल बन रहा है, क्या कह रहे हैं, रू तो प्लस रू, सो रावण ना वो के डायरेक्ट आगे बॉडी यूज करते हैं, नाल्को बिंदु आगे इधर ना वो रा पे इस्तेमाल करते हैं, ये दोनों तुम्हारे इंपॉर्टेंट कंफ्यूज मत करो, सो ये इनोमेंट को ले ये रीति बन जाएगा, ये रा रूप से बनाया होगा कर्नाटक आगे सुनो पूर्ण ओके इधर दिशा में ಅದರ ಇಲ್ಲಿ ಈ ಸ್ವಾಸದಲ್ಲಿ ಚಿಹ್ನೆ ಇದೆ, ಈ ಚಿಹ್ನೆ ಬಂದಾಗ ರಾವಟಿಗೆ ಸ್ವರ ಇರುತ್ತೆ, ಹಿಂದಿನ ವ್ಯಂಜನ ಇದೆ ಅದರೊಳಗೆ ಸ್ವರ ಇರುವುದಿಲ್ಲ. ಸೊ ಇದಿಷ್ಟು ಇವತ್ತಿನ ಪ್ರಗತಿ, ಮುಂದಿನ ಪ್ರಗತಿಯಲ್ಲಿ ಮತ್ತೊಂದಷ್ಟು ಶಬ್ದಗಳನ್ನು ಬಿಡಿಸಿ ನೋಡೋಣ.